ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ವೇಳೆ ಉತ್ತರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಕಣ್ಣು ಮುಚ್ಚಿ ಮಲಗಿದಂತೆ ನಡೆಸುತ್ತಿರುವ ಸರ್ಕಾರವನ್ನ ಬಡಿದೆಬ್ಬಿಸಲು ನೂರಾರು ಸಂಖ್ಯೆಯಲ್ಲಿ ಜಿಲ್ಲೆಯ ನಾನಾ ಕಡೆಯಿಂದ ಪಕ್ಷದ ಸೇನಾನಿಗಳು ಪಾಲ್ಗೊಂಡು ನಿನ್ನೆ ಹೋರಾಟ ಕೈಗೊಂಡಿತ್ತು. ಸುಮಾರು ಗಂಟೆಗಳು ಕಳೆದರೂ ಸಹ ಯಾವೊಬ್ಬ ಅಧಿಕಾರಿಯಾಗಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಸರಿಯಾಗಿ ಸ್ಪಂದನೆ ಕೊಡದೆ ತಾತ್ಸಾರ ಮನೋಭಾವ ಇಟ್ಟುಕೊಂಡು ನಮ್ಮನ್ನ ನಿರ್ಲಕ್ಷ್ಯ ತೋರಿದರು ಎಂದು ಹೋರಾಟಗಾರರು ಮನನೊಂದು ತಮ್ಮ ಅಳಲನ್ನ ತೋಡಿಕೊಂಡರು. ಕೊನೆಗೆ ಕಾಟಾಚಾರಕ್ಕೆ ಎಂಬಂತೆ ಕಂದಾಯ ಇಲಾಖೆಯ ಒಬ್ಬ ಅಧಿಕಾರಿಯನ್ನ ಹೋರಾಟಗಾರರ ಬಳಿ ಕಳಿಸಿ ಮನವಿ ಮತ್ತು ಗೋವಾದ ಗೌರ್ಮೆಂಟ್ ಇವ್ರದ, ಮಹಾರಾಷ್ಟ್ರ ಗೌರ್ಮೆಂಟ್ ಇವ್ರದ, ಮತ್ತು ಕರ್ನಾಟಕದ ಗೌರ್ಮೆಂಟ್ ಇವ್ರದ, ಗೋವಾ ಗೌರ್ಮೆಂಟ್ ಇವ್ರದ, ಇವ್ ನಾಲ್ಕು ಗೌರ್ಮೆಂಟ್ ಇವ್ರನ್ನ ಇದ್ದ ಅದು ಯಾಕೆ ಮಾದಾ ಇದೆ ಸ್ವೀಕರಿಸಿದರು. ಉತ್ತರ ಕರ್ನಾಟಕ ಎಂದರೆ ಸರ್ವರಿಗೂ ಅಸಡ್ಡೆ ಭಾವನೆ. ಕಳೆದ ಹಲವಾರು ದಶಕಗಳಿಂದ ಎಷ್ಟೋ ಸರ್ಕಾರಗಳು ಬಂದವು ಹೋದವು, ಎಷ್ಟೋ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ಬಂದರು ಹೋದರು, ಆದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾತ್ರ ಸೊನ್ನೆ. ಈ ಎಲ್ಲ ರಾಜಕೀಯ ಮುಖಂಡರು ಕೇವಲ ಬೆಂಗಳೂರು ಮಾತ್ರ ಕರ್ನಾಟಕ ಅಂತ ತಿಳಿದುಕೊಂಡಿದ್ದಾರೆ, ಆದರೆ ನಮ್ಮ ಇನ್ನೂ ತುಂಬಾ ವಿಶಾಲವಾಗಿದೆ ಅನ್ನೋ ಅರಿವು ಮಾತ್ರ ಬರುತ್ತಿಲ್ಲ. ಇಂತಹ ಮರೆಗುಳಿ ನಾಯಕರಿಗೆ ಬುದ್ಧಿ ಕಲಿಸುವ ಸಮಯ ಸದ್ಯದಲ್ಲಿಯೇ ಬಂದಿದೆ. ಬರುವ ಚುನಾವಣೆಯಲ್ಲಿ ತಾವೆಲ್ಲರೂ ಕೆಆರ್ಎಸ್ ಪಕ್ಷ ಬೆಂಬಲಿಸಿ ನಮ್ಮ ಅಭ್ಯರ್ಥಿಗಳನ್ನ ಆರಿಸಿ ತನ್ನಿ ಅಂತ ನೆರೆದಿದ್ದ ಜನರನ್ನ ಕೇಳಿಕೊಂಡರು. ತದನಂತರ ಇನ್ನೊಂದು ಕಡೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ತಮ್ಮ ಹತ್ತು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ ಐದು ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು. ಅವರಿಗೂ ಕೂಡ ಪಕ್ಷದ ವತಿಯಿಂದ ಬೆಂಬಲ ಸೂಚಿಸಲಾಯಿತು. ಅಷ್ಟೇ ಅಲ್ಲದೆ ಸತತ ಆರು ದಿನಗಳ ಉಪವಾಸದಿಂದ ಆರೋಗ್ಯ ಹದಗೆಡಿಸಿಕೊಂಡು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಲವಾರು ಹೋರಾಟಗಾರರಿಗೆ ಭೇಟಿಯಾಗಿ ಸಾಂತ್ವನ ಹೇಳಿ ನಿಮ್ಮ ಜೊತೆ ನಾವು ನಮ್ಮ ಪಕ್ಷ ಸದಾ ಬೆಂಬಲಕ್ಕೆ ಇದೆ ಎಂದು ಹೇಳಿ ಬರಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಿಜಿ ಕುಂಬಾರ್ ಅವರಿಗೆ ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೇಕಾದ ರೊಕ್ಕ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ರಿ ಅಂತೇಳಿ ಅವರು ಅವರ ದಿಮಾಕದಾಗ ಅಲ್ಲಿ ವಿಧಾನಸೌಧದಾಗ ಒಂದು ಸೈಲೆಂಟ್ ಆಗಿ ಎ ಸಿ ರೂಮ್ನಾಗ ಕುಂತ ಇಲ್ಲಿ ಸುಮಾರು ಜನ ನಾವು ಕರ್ನಾಟಕ ರಾಜ್ಯದ ಹೋರಾಟ ಹಾಕಿದ ಜನ ಇಲ್ಲಿ ಬಳಲಾಗ್ತಿದ್ದೇವೆ. ಬಂದವರು ಇರ್ಬೋದು, ರೈತ ಸಂಘದವರು ಇರ್ಬೋದು, ಅಂಗವಿಕಲರು ಇರ್ಬೋದು, ಉದ್ಯೋಗದ ಸಮಸ್ಯೆಯಿಂದ ಯುವಕರಿರ್ಬೋದು ಹಾಗೂ ಸಾಮಾನ್ಯ ಜನ ಇಲ್ಲಿ ರೈತ ಬಾಂಧವರಿಗೆ ಒಂದು ಪುಟ್ಟ ಅನ್ಯಾಯ ಆಗ್ತಾ ಇದೆ. ಮೀನು ಅವರ ಬೆಳೆ ಕಬ್ಬಿನ ಬೆಳೆ ಕಬ್ಬಿಗೆ ಸಾಕಷ್ಟು ಫ್ಯಾಕ್ಟ್ರಿಗಳಿದ್ದು ಎಲ್ಲ ಮಿನಿಸ್ಟರು ಎಮ್ ಎಲ್ ಎಗಳಿದ್ದಾವೆ. ವಿಜಯಪುರ ಜಿಲ್ಲಾ ಅಧ್ಯಕ್ಷ ಶಿವಾನಂದ ಯಡಳ್ಳಿ, ಧಾರವಾಡ ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಸುಮಿತ್ರಾ ಹಳ್ಳಿಕೇರಿ, ಬೆಳಗಾವಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಇಳಗೇರಿ, ಕಾಗವಾಡ ಸಂಭಾವ್ಯ ಅಭ್ಯರ್ಥಿ ವಿನೋದ್ ಪಾಟೀಲ್, ಕಾಗವಾಡ ತಾಲೂಕು ಅಧ್ಯಕ್ಷರ ದಾದಾ ಮರಗುಂಡೆ, ಅರಭಾವಿ ಸಂಭಾವ್ಯ ಅಭ್ಯರ್ಥಿ ಶಿವಾನಂದ ದೇಸಾಯಿ, ಬೈಲಹೊಂಗಲ ಸಂಭಾವ್ಯ ಅಭ್ಯರ್ಥಿ ಇರ್ಫಾನ್ ಬಾಗೇವಾಡಿ, ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್, ಉಪಾಧ್ಯಕ್ಷ ಕುಮಾರ್ ಡೋಂಗರೆ, ನಾಗೇಶ್ ಮಾಳಿ, ಸಂಘಟನಾ ಕಾರ್ಯದರ್ಶಿ ರವಿ ಹೊಣಿಕೋಳ್, ಮಹೇಶ್ ಮೋಹರೆ, ಕಾನೂನು ಸಲಹೆಗಾರರಾದ ಪಿಎಸ್ ಅಂತಕನವರ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಸಿದ್ದು ಕನಪುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಹಲವು ಮಹಿಳಾ ಸೈನಿಕರು ಸಹ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಸೋದರನಾಗಿ ಯಾಕಪ್ಪ ಇವ ಇಲ್ಲಿ ಬಂದನ, ಯಾಕೆ ಮಾತಾಡಕತ್ತನ, ಒಂದ್ ತರಕ್ಕೆ ನಿಮಗೂ ಅನಿಸಿರ್ತೈತಿ. ನನಗೆ ಗೊತ್ತೈತಿ ಸಾರಿಗೆ ನೌಕರರ ಪರಿಸ್ಥಿತಿ ಹೇಗಿದೆ ಅಂತ. ಹೆಂಗ್ ಗೊತ್ತು ತಮ್ಮ ತನಿಸ್ಬಹುದು ನಿಮಗ. ನಾನು ಇದೇ ಇಲಾಖೆ ಒಳಗಡೆ ನೋವು ಅನುಭವಿಸಿ ನೌಕರಿ ಮಾಡಿ ನೋವು ತಿಂದಿದ್ದೀನಿ. ಮೇಲ್ವರ್ಗದ ಅಧಿಕಾರಿಗಳಿಂದ ಸಾಕಷ್ಟು ನೋವನ್ನು ತಿಂದಿದ್ದೀನಿ. ಈಗ 2013
ಬಿಎಂಟಿಸಿಯಲ್ಲಿ ಕೆಲಸ ಮಾಡುತ್ತಿದ್ದೆ ನಾನು 25 ನಂಬರ್ ಡಿಪೋ ಆಗ್ರಾದಲ್ಲಿ ಎಚ್ಎಸ್ಆರ್ ಲೇಔಟ್. ನಂತರದಲ್ಲಿ ಅಲ್ಲಿ ರಿಸೈನ್ ಮಾಡಿ ಮತ್ತೆ ಓದಕ್ಕೆ ಶುರು ಮಾಡಿದೆ. ಹುಬ್ಳಿಯಲ್ಲಿ ಮತ್ತೆ ಸೆಲೆಕ್ಷನ್ ಆದೆ. ಇದೇ ಖಾನಾಪುರ ಡಿಪೋದಲ್ಲಿ ಕೆಲಸ ಮಾಡಿದ್ದೀನಿ ನಾನು 2 ವರ್ಷ. ಏನು ಮಾಡದ ತಪ್ಪಿಗೆ ಪೂಟಿ ಜ್ವರ ಬಂದ ಮೈ ತುಂಬಾ ಜ್ವರ ಬಂದವ ಸರ್ ನನ್ನ ಡ್ಯೂಟಿ ಹೋಗಕ್ಕೆ ಆಗಲ್ಲ ನಾಳೆ ಅಂತ ಹೇಳಿ ಡಿಪೋದಲ್ಲಿ ಮಲ್ಕೊಂಡಿದ್ದೆ. ಮನೆಗೆ ಹೋಗಿ ಅಲ್ಲ ಮಲ್ಕೊಂಡ್ರು 4000 ರೂಪಾಯಿ ದಂಡ ಹಾಕಿದನ ಪಾಪಿ 4000 ದಂಡ ಹಾಕಿದ ನನಗೆ. ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದ್ರೆ ಇಲ್ಲಿ ಬಸ್ಸಿನ ಮುಂದಿನ ಗಾಲಿಗಳಾಗಿ ಡ್ರೈವರ್ ಗಳು ಸವು ಸವು ಹೋಗ್ತಾವ. ಕಂಡಕ್ಟರ್ ಗಳು ಹಿಂದಿನ ಬಸ್ಸಿನ ಗಾಲಿಗಳಾಗಿ ಅವನು ಸವು ಸವು ಹೋಗ್ತಾವ. ಇನ್ನ ಕಿನ್ನರ್ ಗಳು ಇವರು ಯಾರು ಅಂತಾರಲ್ಲ ಮೆಕ್ಯಾನಿಕ್ ಇದ್ದಾರೆ ಅಂತ ಮಸೀನ್ ಆಗಿ ಸವಿ ಸವು ಹೋಗ್ತಾವ. ಬಸ್ ನಾಡಿದ ಮುಂದಿನ ಗಾಲಿ ಹಿಂದಿನ ಗಾಲಿ ಮಸೀನ್ ಎಲ್ಲ ಸವಿತಾವ. ಮ್ಯಾಲ್ಗಡೆ ಕುರ್ಚಿನ ಕೂತಂತ ಪ್ಯಾಸೆಂಜರ್ ಇರ್ತಾರಲ್ಲ ಅವ್ರು ನಮ್ಮ ಮ್ಯಾಗಿನ ಅಧಿಕಾರಿಗಳು ಇರ್ತಾರ. ಸ್ವಲ್ಪ ಸ್ಪೀಡ್ ಹೋದ್ರ ಯಾಕೆ ಲೇ ಮಗನ ಸ್ಪೀಡ್ ಹೊಡಿತಿ? ಸ್ವಲ್ಪ ಸ್ಲೋ ಏ ಇಟ್ಟ ಸಾಕಷ್ಟು ಹೊಡಿತಿ ಲೇ ಮಗನ? ಯಾರು ಮಾಡುದು? ನಮ್ಮ ಮೇಲಿನ ಅಧಿಕಾರಿ ವರ್ಗದವರು ಚೆನ್ನಾಗಿ ಎಸಿ ಕಡೆ ಚೆನ್ನಾಗಿ ಕುತ್ಕೊಂಡು ಆರಾಮ್ ತಿರ್ಕೋತು ನಾವು ದುಡಿದು ತಂದು ಕೊಟ್ಟಂತ ಏನು ಹಣವನ್ನ ತಿಂದು ತೇಗಿ ಮತ್ತೆ ನಮ್ಮಗೆ ಉಬ್ಬುದು. ಹ್ಯಾಂಗ ಉಬ್ಬುದು ಅಂದ್ರ ಕಣ್ಣೀರ್ ಹಾಕ್ತಾವ. ಏನಾದ್ರೂ ಸರಿಗೆ ಸಾರಿಗೆ ನೌಕರರು ಕಣ್ಣೀರ್ ಹಾಕ್ತಾರೆ ಯಾವ ತರಕಂದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿ ಹೋಗಿದ್ರಿ ನೀವು ಮೊನ್ನೆ ಹೋರಾಟ ಮಾಡುವಾಗ? ಒಂದ್ ಕಡೆ 6 ತಿಂಗಳು ಮತ್ತೊಂದು ಕಡೆ ಹಾಕಿದ್ರಿ. ನನ್ನ ಗೆಳೆಯ ಮಿತ್ರರು ಹೇಳಿದ್ರು ನನಗೆ ಸಿರ್ಸಿಲ್ ಹಾಕಿದ್ರು ಈಗ ಬೈಲ್ವಂಗ್ಲ ಹಾಕಿದಾರಂತೆ. ನೀವೇನಾದ್ರೂ ಹಾಕ್ತಿರೇನಪ್ಪ? ಮೇಲ್ವರ್ಗದ ಅಧಿಕಾರಿಗಳು ಬೇಕಂದ ಇಲಾಖೆ ಒಳಗೆ ವರ್ಗಾವಣೆ ಮಾಡ್ಕೊಂಡು ಚೆನ್ನಾಗಿ ಆರಾಮಿದ್ರಿ. ನಿಮಗ್ ತಿನ್ನು ಚೆನ್ನಾಗಿ ಗೊತ್ತೈತಿ, ನಿಮಗ್ ಚಿನ್ನು ಚೆನ್ನಾಗಿ ಗೊತ್ತೈತಿ. ಪಾಪ ಏನಪ್ಪ ಅಂತ ನಾನು ಯಾಕಂದ್ರೆ ಸರ್ಕಾರಿ ನೌಕರರುಗಳು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಪಕ್ಷ ನಮ್ದು. ನಿಮಗೆ ಯಾಕೆ ಬೆಂಬಲ ಕೊಡ್ತೀವಿ ಅಂದ್ರ ಕಾರ್ಮಿಕರಿಗೆ ಸಂಬಳ ಎಷ್ಟೈತಿ ನಿಮ್ಗೆ ಕೇಳಿದ್ರೆ? ಯಾರು ಕೇಳಿದ್ರೆ ಸಂಬಳ ಎಷ್ಟಿದೆ? 25,000 30,000 30,000 ಸಂಬಳ ಐತಿ. ನೀನು ತಿಂಗಳೊಳಗಡೆ 3 ಕೇಸ್ ಹಾಕಿ ಹೊಳೆ ಕಸ್ಕೋತಲ್ಲೋ ಪಾಪಿ. 3 ಕೇಸ್ ಹೇಳ್ತೀನಿ ಆಗ ಏನು ನಾನು ಕದಿಲ್ಲ ಅಂದ್ರೆ ಸಡಕ್ಕೆ ಏ ಒಂದು ಏನೋ ಇವತ್ತೇನೋ ಸಿಕ್ಕಿಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಕೇಸ್ ಬರ್ಕೊಂಡು ಹೋಗ್ತೀನಿ ನಿನ್ ಮ್ಯಾಗಂತಿ. ಇವತ್ತೇನು ಸಿಕ್ಕಿಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಬರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬರ್ಕೊಂಡು ಮುಖ್ಯಮಂತ್ರಿ ಬರ್ಬೇಕಾಗಿತ್ತು. ಅವ್ರ ಪಿ ಎ ಬರ್ಲಿ ಅದು ಅವನ್ ಹೋಗಿ ಮುಟ್ತತಿ ಅವನ ಕೈಯಾಗಿದ್ದ ಅವ್ ಬಂದ್ರೆ ಅಲ್ಲ ನೋಡ್ರಿ. ಹಾಗಾದ್ರೆ ಇವ್ರು ಒಬ್ಬರ ಇದ್ರೆ ನಡೀತಿಲ್ಲ ಮತ್ತ ಅವೇ ಅದಕ್ಕೆ ಬೇಕ್ರಿ? ನಮ್ಮ ಬೇಡಿಕೆ ಇದೆ ಮುಖ್ಯಮಂತ್ರಿ ಅದಕ್ಕೆ ಬೇಕಪ್ಪ ನಮಗ. ಈಗ ಹವಾಲ್ದಾರ್ ಕೈ ಕೊಟ್ರೆ, ಎಸ್ ಅವ್ರ ಕೈ ಕೊಟ್ರೆ, ಪಿ ಎಸ್ ಎನ್ ಕೈ ಕೊಟ್ರೆ, ಸಿ ಪಿ ಐ ಡಿ ವೈಸ್ ಬಿ ಅದಕ್ಕೆ ಬೇಕು. ನಾನು ಪ್ರಶ್ನೆ ಅವ್ರಿಗೆ ಏನಂತೇಳಿ ಘನತೆ ಗೌರವ ಇಟ್ಕೊದ್ದು. ಇವತ್ತು ಅವ್ರು ಹೇಳಿಗೆ ನಾವು ಸುವರ್ಣಸೌಧ ಬೆಂಗಳೂರಿಂದ ನಮ್ಮ ಟ್ಯಾಕ್ಸ್ ದುಡ್ಡಿನಾಗಿ ನಡೆಸ್ತಕ್ಕಂಥ ವಿಧಾನಸೌಧದಾಗ ಅವ್ರಿಗೆ ಅಡ ಇಟ್ಟು ಕೊಟ್ಟಿದ್ದೀವಿ. ಅವರ ಬಂದ ತಗೊಳ್ಳಿಲ್ಲ ಅಂದ್ರೆ ಅಷ್ಟು ಮರ್ಯಾದೆ ಇಲ್ಲ ಅಂದ್ರೆ ನಮಗೆ ಕಿಮ್ಮತ್ತಿಲ್ಲ. ಅದಕ್ಕೆ ನಾವೇನನ್ನೋದು ಸಂಬಂಧಪಟ್ಟಂಥವು ಬಂದು ತಗೊಳ್ದೇ ಇದ್ರೆ ಇಲಾಖೆ ವಿದ್ಯುತ್ ಬಸವರಾಜ ಇದು ಸುನೀಲ್ ಕುಮಾರ್ ಅವ್ರು ಬಂದು ತಗೊಳ್ದೇ ಇದ್ರೆ ಬೇರೆದವ್ರು ಬಂದು ತಗೊಂಡ್ರೆ ಅಷ್ಟು ಸೂಕ್ತ ಆಗುತ್ತದೆ? ನೀವೇ ಹೇಳ್ರಿ, ನೀವೇ ಹೇಳ್ರಿ. ನಾನು ನಿಮ್ಮನ್ನು ಕೇಳ್ತೇನೆ. ಅಲ್ಲ ಬರೋಬ್ಬರ ನೀವು ನಿಮ್ಮದು ಅಂತ ಹೇಳತ್ತಲ್ಲ, ಅದನ್ನ ನಾವೇನನ್ನೋದು. ನಾವು ನಿಮ್ಗೆ ಇಬ್ಬರನ್ನ ಭೇಟಿ ಮಾಡಿಸೋದಕ್ಕೆ ತಯಾರು ಮಾಡಿದ್ವಿ, ಬಂದಿದ್ರು ಊಟ ಮಾಡುತ್ತಿದ್ದು. ಸರ್ಕಾರ ಅವಾಗ ನೀವು ಊಟಕ್ಕೆ ಕೂತಿದ್ರಿ, ಮತ್ತೊಬ್ರು ಯಾರು ಎದಕ್ಕೂ ನಮ್ ಹೇಳಿದ್ರು ನಡೀತಿತ್ತು. ಏನೋ ಒಂದು 2 ಮಿನಿಟ್ ಹೇಳಿದ್ರು ನಡೀತಿತ್ತು. ಸರ್ ತಾವು ಓಕೆ ಬೆಳಿಗ್ಗೆ ಬಂದಿದ್ರು, ಹೋಮ್ ಮಿನಿಸ್ಟರ್ ಅವರು ಬಂದಿದ್ರು ಕೊಡ್ತೀವಿ ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಅವರು ನಮ್ಮ ಹತ್ರ ಬರಲಿಲ್ಲ. ನಾವು ಹೇಳಿದ್ವಿ ನಿಮಗೆ ಹೋಮ್ ಮಿನಿಸ್ಟರ್ ಅವರು ಬಂದ್ರೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಒಂದ್ ನಿಮಿಷ ಅಣ್ಣ, ಯಾರು ಮಾತಾಡ್ಬೇಡ್ರಿ. ಹೋಮ್ ಮಿನಿಸ್ಟರ್ ಅವರು ಬರಲಿಲ್ಲ. ಹೌದಾ? ನಾವು ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ವಾ? ಅದಕ್ಕಾಗಿ ಇನ್ನೊಬ್ಬರು ಕರ್ಕೊಂಡು ಬಂದೆ. ಸರಿ ಸರ್, ಅವಾಗ ನಾವು ಊಟ ಲಂಚ್ ಟೈಮ್ ಊಟ ಮಾಡ್ತಾ ಇದ್ವಿ. ಹೌದಾ? ನಮ್ದೇನು ತಪ್ಪಿರಲಿಲ್ಲ, ಅಟ್ಲೀಸ್ಟ್ ಒಂದು 10-15 ನಿಮಿಷ ನಿಂತ್ಕೋಬೇಕಾಗಿತ್ತು.